ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಕುಣಿಗಲ್ನ ಮಾರ್ಕೋನಹಳ್ಳಿ ಜಲಾಶಯದ ನೀರು ಪೂರೈಕೆ ಯೋಜನೆ ಕಾಮಗಾರಿ ಸಂಬಂಧ ಎರಡು ತಾಲೂಕಿನ ಜನಪ್ರತಿನಿಧಿಗಳ ಮುಖಂಡರ ನಡುವೆ ನಿನ್ನೆ ಸಂಜೆ ಸಭೆ ನಡೆದು ಒಮ್ಮತ ಕಾಣದೆ ಸಭೆ ಮುಕ್ತಾಯಗೊಂಡಿದೆ. ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಜಲಾಶಯದಿಂದ ನಾಗಮಂಗಲದ ವಿವಿಧ ಗ್ರಾಮಗಳಿಗೆ ನೀರು ಪೂರೈಕೆ ಯೋಜನೆಯ ಕಾಮಗಾರಿ ಸಂಬಂಧ ಎರಡು ತಾಲೂಕಿನ ಜನಪ್ರತಿನಿಧಿಗಳು ಮುಖಂಡರ ನಡುವೆ ಸೋಮವಾರ ಸಂಜೆ ನಡೆದ ಸಭೆ ಒಮ್ಮತ ಕಾಣದೆ ಸಭೆ ಮುಕ್ತಾಯಗೊಂಡಿತು. ಶಾಸಕ ಡಾ ರಂಗನಾಥ್ ತಾಲೂಕಿನ ಯುವಜನತೆ ಪ್ರತಿನಿಧಿಗಳಿಗೂ ಮಾಹಿತಿ ನೀಡದೆ 144 ಸೆಕ್ಷನ್ ವಿಧಿ ಜಾರಿಗೊಳಿಸಿ ಡ್ಯಾಂನಲ್ಲಿ ನಡೆಯುತ್ತಿದ್ದ ಕಾಮಗಾರಿ ಪ್ರದೇಶಕ್ಕೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡು ಕಾಮಗಾರಿಯನ್ನು ನಿಲ್ಲಿಸಿದ್ದರು. ನಾಗಮಂಗಲ ತಹಶೀಲ್ದಾರ್ ಸೋಮವಾರ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ಭರವಸೆ ನೀಡಿದಂತೆ ಸೋಮವಾರ ಸಂಜೆ ಸಭೆ ಕರೆಯಲಾಗಿತ್ತು. ಸಭೆಗೆ ರೈತ ಮುಖಂಡರು ಜೆಡಿಎಸ್ ಪದಾಧಿಕಾರಿಗಳನ್ನ ತಾಲೂಕಿನ ರೈತರನ್ನ ಬಿಡುವಂತೆ ಒತ್ತಾಯಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿ ಬ್ಯಾರಿಕೇಡ್ಗಳನ್ನ ತಳ್ಳಿಕೊಂಡು ಹೋಗಲು ಯತ್ನಿಸಿ ಸುರಿಯುವ ಮಳೆಯನ್ನ ಲೆಕ್ಕಿಸದೆ ಜಟಾಪಟಿಗೆ ಇಳಿದರು. ಮಾರ್ಕನಹಳ್ಳಿ ಜಲಾಶಯ ನೀರು ಕದೀತಿರುವ ನಾಗಮಂಗಲ ಶಾಸಕರಿಗೆ ತಹಶೀಲ್ದಾರ್ ವಿಶ್ವನಾಥ್ ಆಗಮಿಸಿ ಶಾಸಕರು, ರೈತ ಸಂಘದ ಅಧ್ಯಕ್ಷರು, ಜೆಡಿಎಸ್ ಮುಖಂಡರ ಪ್ರವೇಶಕ್ಕೆ ಅನುಮತಿ ನೀಡಿದ ಮೇರೆಗೆ ಪರಿಸ್ಥಿತಿ ತಿಳಿಕೊಂಡಿತು. ಕಾಮಗಾರಿ ಸ್ಥಳದಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲಿ ನಡೆದ ಎರಡು ತಾಲೂಕಿನ ಮುಖಂಡರ ಸಭೆಯಲ್ಲಿ ನಾಗಮಂಗಲ ಶಾಸಕ ಸುರೇಶ್ ಗೌಡ, ಮಂಡ್ಯ ಡಿಸಿ ವೆಂಕಟೇಶ್, ಎಸಿ ಶೈಲಜಾ, ತಹಶೀಲ್ದಾರ್ ರೂಪಾ, ತಾಲೂಕಿನ ಪರವಾಗಿ ಮಾಜಿ ಸಚಿವ ಡಿ ನಾಗರಾಜಯ್ಯ, ಶಾಸಕ ಡಾ ರಂಗನಾಥ್, ಎಡಿಸಿ ಡಾ ಚನ್ನಬಸಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್ ನಾಯಕ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ಜೆಡಿಎಸ್ ಮುಖಂಡರಾದ ಜಗದೀಶ್ ಇತರರು ಉಪಸ್ಥಿತರಿದ್ದರು. ಶಾಸಕ ಡಾ ರಂಗನಾಥ್ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಹೆಚ್ಚುವರಿ ಅಲೋಕೇಷನ್ ನೀಡದೆ ನೀರು ಕೊಂಡೊಯ್ಯುವುದಕ್ಕೆ ಬಿಡಲಾಗದು, ಕಾಮಗಾರಿ ನಿಲ್ಲಿಸುವಂತೆ ಅವೈಜ್ಞಾನಿಕವಾಗಿ ಡ್ಯಾಂನ ಒಳಭಾಗದಲ್ಲಿ ಕಾಮಗಾರಿ ನಡೆಸುತ್ತಿರುವುದಕ್ಕೆ ಆಕ್ಷೇಪಿಸಿ ತಾಂತ್ರಿಕ ಸಮಿತಿ ಒಪ್ಪಿಗೆ ನೀಡುವವರೆಗೆ ಕಾಮಗಾರಿ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಮಾಜಿ ಸಚಿವ ಡಿ ನಾಗರಾಜಯ್ಯ ಹೇಮಾವತಿ ನಾಲಾ ವಲಯದ ಅಧಿಕಾರಿಗಳ ಯಾವುದೇ ಒಪ್ಪಿಗೆ ಅಲೋಕೇಷನ್ ಇಲ್ಲದೆ ಕಾಮಗಾರಿ ನಡೆಸುತ್ತಿರುವುದಕ್ಕೆ ವೇದಿಕೆಯಲ್ಲೇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಹಿಗ್ಗಾಮುಗ್ಗ ಜಾಡಿಸಿದರು. ನಾಗಮಂಗಲ ಶಾಸಕ ಸುರೇಶ್ ಗೌಡ ಚುಂಚನಗಿರಿ ಹಿರಿಯ ಸ್ವಾಮೀಜಿಯವರ ಕನಸಿನ ಯೋಜನೆ 128 ಹಳ್ಳಿಗಳ ಜನರ ಆರೋಗ್ಯಕ್ಕೆ ಪೂರಕವಾಗಿದ್ದು ಕುಡಿಯುವ ನೀರಿಗೆ ಅಡ್ಡಿಪಡಿಸಬೇಡಿ, ನಾವು ಕಾಮಗಾರಿಯನ್ನ ನಡೆಸುತ್ತೇವೆ ಎಂದರು. ಡಿಸಿ ವೆಂಕಟೇಶ್, ಎರಡು ತಾಲೂಕಿನ ಜನರಿಗೆ ನೀರು ಅತ್ಯಗತ್ಯ, ಆದರೆ ಕುಡಿಯುವ ನೀರಿಗೆ ಅಡ್ಡಪಡಿಸುವುದು ಸರಿಯಲ್ಲ, ಕಾಮಗಾರಿ ನಡೆಸಲಾಗುವುದು ಎಂದರು. ಇದಕ್ಕೆ ಬಹುಕಾಲ ಚರ್ಚೆ ನಡೆದು ಯಾವುದೇ ಒಮ್ಮತಕ್ಕೆ ಬಾರದೆ ಸಭೆ ಮುಕ್ತಾಯಗೊಂಡಿದ್ದು ಡ್ಯಾಂ ಇಂದಿಗೂ ಮಂಡ್ಯ ಜಿಲ್ಲೆಯ ಪೊಲೀಸರ ವಶದಲ್ಲಿದೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಹಂಡನಹಳ್ಳಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಜಿಲ್ಲಾ ಹೆಚ್ಚುವರಿ ಎಸ್ಪಿ ರವರಿಗೆ ದಲಿತ ಮುಖಂಡರುಗಳು ಆಗ್ರಹಿಸಿದ್ದಾರೆ. ಸವರ್ಣೀಯರು ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಪೊಲೀಸ್ ವರಿಷ್ಠರಿಗೆ ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಹಂಡನಹಳ್ಳಿ ಗ್ರಾಮದಲ್ಲಿ ಒಕ್ಕಲಿಗ ಸಮುದಾಯದವರು ದಲಿತರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದರು. ದಲಿತರ ಕಾಲೋನಿಗೆ ಸೇರಿದ ಜಮೀನಿಗೆ ತಂತಿ ಮೇಲೆ ಎತ್ತರಕ್ಕೆ ಮಣ್ಣು ತುಂಬಿಸಿ ಕಾಲೋನಿಗೆ ನೀರು ನುಗ್ಗುವ ಹಾಗೆ ಮಾಡಿ ಇಡೀ ಕಾಲೋನಿ ಜಲಾವೃತವಾಗುವಂತೆ ಮಾಡಿದ್ದಾರೆಂದು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಜಿಲ್ಲಾ ಹೆಚ್ಚುವರಿ ಎಸ್ಪಿ ಉದೇಶ್ ರವರ ಗಮನಕ್ಕೆ ತಂದರು. ದಲಿತರ ಮೇಲೆ ದೌರ್ಜನ್ಯವೆಸಗುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ದಲಿತರ ಕಾಲೋನಿಯ ಜನರ ಮನೆಗಳಿಗೆ ರಕ್ಷಣೆ ನೀಡಬೇಕೆಂದು ಡಿಎಸ್ಎಸ್ನ ಅಧ್ಯಕ್ಷ ಪಿಎನ್ ರಾಮಯ್ಯ ಒತ್ತಾಯಿಸಿದರು. ತಂತಿ ಬೇಲಿವರಿಗೆ ಹಾಕಿರುವ ಮಣ್ಣನ್ನ ತೆರವುಗೊಳಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಬೇಕೆಂದು ಕೋರಿದ್ದಾರೆ. ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ನಿಟ್ಟೂರು ಹೋಬಳಿ ಹಂಡನಹಳ್ಳಿ ಘಟನೆ ಬಗ್ಗೆ ಏನು 4 ಎಕರೆ 20 ಕ್ವಿಂಟಲ್ ಜಮೀನು ಬಗ್ಗೆ ದಲಿತರು ಮತ್ತು ಸವರ್ಣೀಯರ ಬಗ್ಗೆ ಒಂದು ವಿವಾದ ಇತ್ತು. ಅಲ್ಲಿ ಜಿಲ್ಲಾಡಳಿತದ ಪ್ರಕಾರ ಏನು ಈ ಸರ್ಕಾರಿ ದಾಖಲೆ ಪ್ರಕಾರ ಸವರ್ಣೀಯರಿಗಾದರೆ ಸವರ್ಣೀಯರು ಮತ್ತು ದಲಿತರ ಮಧ್ಯೆ ಇರ್ತಕ್ಕಂಥ ಗಲಾಟೆಯನ್ನು ನಿವಾರಣೆ ಮಾಡಿಸಿ ಏನು ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಏನು ಅಲ್ಲಿ ಸವರ್ಣೀಯರು
ಏಕಾಏಕಿ ಒಂದು ತಂತಿ ಬೇಲಿನೇ ಹಾಕ್ಬಿಟ್ಟಿದ್ದೇನೆ. ನಿನ್ನೆ ಮಣ್ಣನ್ನು ಟ್ಯಾಕ್ಟರ್ಗಳಲ್ಲಿ ಮಣ್ಣನ್ನು ತಂದು ಸುರಿದಿರೋದ್ರಿಂದ ಅಲ್ಲಿ ದಲಿತರ ಮನೆಗಳು ಜಲಾವೃತ ಆಗ್ತೈತೆ, ಮತ್ತು ಅಲ್ಲಿ ಏನಾದ್ರು ಹೆಚ್ಚಿಗೆ ಮಳೆ ಬರೋದ್ರಿಂದ ಜಾನುವಾರುಗಳಿಗೆ ತೊಂದರೆ ಆಗ್ತೈತೆ, ಮತ್ತು ಮನೆಗಳು ಬಿದ್ದೋಗ ತೊಂದರೆ ಇದೆ. ಹಂಗಾಗಿ ನಾವು ಇಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಎರಡು ಜನರಿಗೆ ಶಾಂತಿ ಮುಖಾಂತರ ನ್ಯಾಯ ಕೊಡಿಸ್ಬೇಕು, ಅವರಿಬ್ಬರನ್ನು ಕುಂಡ್ರಿಸಿ ಆ ಜನಕ್ಕೆ ಒಂದು ಶಾಂತಿಯುತವಾಗಿ ಯಾರು ದೌರ್ಜನ್ಯ ಮಾಡ್ತಾರೋ ಅವ್ರನ್ನ ಕ್ರಮ ತಗೋಬೇಕು ಅಂತ ಇವತ್ತು ನಾವು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮತ್ತು ಭೀಮ್ ಆರ್ಮಿ ಮಾದಿಗ ದೊಂಡವರ ಮತ್ತು ದಲಿತ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಪಿ ಎನ್ ರಾಮಯ್ಯ ಡಿಎಸ್ಸಿ ಜಿಲ್ಲಾಧೀಶ. ಈ ಸಂದರ್ಭದಲ್ಲಿ ಎನ್ ರವಿಕುಮಾರ್ ಸೇರಿದಂತೆ ಹಲವರು ಪ್ರಮುಖರು ಪಾಲ್ಗೊಂಡಿದ್ದರು. ಆರ್ಥಿಕ ಸಬಲತೆ ನೀಡುತ್ತಿರುವ ಹೈನುಗಾರಿಕೆಗೆ ಪೆಟ್ಟು ನೀಡಲು ಮುಂದಾದ ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದರು. ಕೃಷಿ ನಂಬಿರುವ ನಮ್ಮ ದೇಶದ ಶೇಕಡಾ 70% ರೈತಾಪಿ ವರ್ಗಕ್ಕೆ ಆರ್ಥಿಕ ಸಬಲತೆ ನೀಡುತ್ತಿರುವ ಹೈನುಗಾರಿಕೆಗೆ ಪೆಟ್ಟು ನೀಡಲು ಮುಂದಾದ ಕೇಂದ್ರ ಸರ್ಕಾರ ವಿದೇಶದಿಂದ ತೆರಿಗೆ ರಹಿತ ಹಾಲು ಆಮದು ಮಾಡಿಕೊಳ್ಳಲು ಮುಂದಾಗಿರುವುದು ರೈತ ವಿರೋಧಿ ನೀತಿಯಾಗಿದೆ ಎಂದು ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಒಟ್ಟು 46 ಕೋಟಿ ರೂಗಳ 4 ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಹೈನುಗಾರಿಕೆ ನಡೆಸಿಕೊಂಡು ಬರಗಾಲದಲ್ಲೂ ತಮ್ಮ ಜೀವನ ಸಾಗಿಸುತ್ತಿರುವ ಸ್ವಾಭಿಮಾನಿ ಕೃಷಿಕರಿಗೆ ವಿದೇಶಿ ಹಾಲು ನೀಡುವ ಪೈಪೋಟಿ ತಡೆಯಲಾಗದು, ನಮ್ಮ ದೇಶೀಯ ಹಾಲಿಗೆ ಬೇಡಿಕೆ ಕಡಿಮೆಯಾಗುತ್ತಿದೆ, ಜೊತೆಗೆ ಹಾಲಿನ ದರ ಕೂಡ ಕಡಿಮೆಯಾಗುತ್ತಿದೆ, ದೇಶೀಯ ವಸ್ತುಗಳ ಬಳಕೆಗೆ ಆದ್ಯತೆ ನೀಡುವ ಬಿಜೆಪಿಯ ಗೋಮುಖ ವ್ಯಾಘ್ರ ನೀತಿ ಪ್ರಸ್ತುತಪಡಿಸಿದೆ ಎಂದು ವ್ಯಂಗ್ಯವಾಡಿದರು. ಮೇಕ್ ಇನ್ ಇಂಡಿಯಾ ಕಲ್ಪನೆ ಹೇಳುತ್ತಲೇ ಅವೈಜ್ಞಾನಿಕ ನಿರ್ಧಾರ ತೋರುತ್ತಾ ರೈತರಿಗೆ ಮಾರಕವಾಗುವ ಹಾಲು ಆಮದು ಜೊತೆಗೆ ಹೈನುಗಾರಿಕೆಗೆ ಸಂಬಂಧಿಸಿದ ಎಲ್ಲಾ ಪರಿಸರ ಆಹಾರವನ್ನ ವಿದೇಶದಿಂದಲೇ ತರುವುದಾದರೆ ನಮ್ಮ ದೇಶೀಯ ಕೃಷಿಕರ ಪಾಡೇನು ಎಂದು ಪ್ರಶ್ನಿಸಿದ ಅವರು, ಭಾರತ ರತ್ನ ನೀಡುವ ವಿಚಾರದಲ್ಲಿ ಸಿದ್ದಗಂಗಾ ಶ್ರೀಗಳಿಗೆ ಸಲ್ಲಬೇಕಾದ ಗೌರವ ಇದಾಗಿದೆ, ಅವರ ವಿವಿಧ ಸೇವೆ ದೇಶ ಕಂಡಿದೆ, ಸಾಮಾಜಿಕ ಕಳಕಳಿಯಲ್ಲೂ ಶ್ರೀಗಳ ಕೊಡುಗೆ ಅಪಾರವಿದೆ, ಇಂತಹ ವ್ಯಕ್ತಿಗಳಿಗೆ ಆಯ್ಕೆ ಮಾಡದೆ ಬಿಜೆಪಿಯ ಆರ್ಎಸ್ಎಸ್ನಲ್ಲಿ ಕೆಲಸ ಮಾಡಿದವರಿಗೆ ಆದ್ಯತೆ ನೀಡುತ್ತಿದೆ, ಬಿಜೆಪಿ ಸರ್ಕಾರ ಅವರದೇ ಆಡಳಿತದಲ್ಲಿ ಮನಬಂದಂತೆ ನಡೆದುಕೊಳ್ಳುತ್ತಿದೆ ಎಂದು ದೂರಿದರು. ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾದ 170 ಕೋಟಿ ರೂಗಳಲ್ಲಿ ಶೇಕಡ 50% ವಾಪಸ್ ಪಡೆದಿದೆ, ನೆರೆ ಸಂತ್ರಸ್ತರಿಗೆ ಪರಿಹಾರ ಕಾರ್ಯಕ್ಕೆ ಹಣ ವಾಪಸ್ ಪಡೆದಿರುವ ಬಗ್ಗೆ ಚಕಾರವಿಲ್ಲ, ಆದರೆ ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಮಾಡುವ ವೇಳೆಗೆ ಹಣ ಪಡೆದಿರುವುದು ಸರಿಯಲ್ಲ, ಡಿಸೆಂಬರ್ ಮಾಹೆಯಲ್ಲಿ ಮರಳಿ ಅನುದಾನವನ್ನ ನೀಡುವ ಬಗ್ಗೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ಡಿಸೆಂಬರ್ನಲ್ಲಿ ನಂತರದಲ್ಲಿ ನಡೆಯಲಿದೆ ಎಂದ ಅವರು, ಬಿಕ್ಕೆಗುಡ್ಡ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯ ವಿಳಂಬಕ್ಕೆ ಕೆಲ ತಾಂತ್ರಿಕ ಸಮಸ್ಯೆ ಕಾರಣವಾಗಿದೆ, ತುರುವೇಕೆರೆ ಕ್ಷೇತ್ರದ ಕೆಲ ರೈತರಿಗೂ ಪರಿಹಾರ ನೀಡುವಲ್ಲಿ ನಿಧಾನವಾದ ಕಾರಣ ಕಾಮಗಾರಿಗಳಿಗೆ ರೈತರು ಅವಕಾಶ ಮಾಡಿಕೊಟ್ಟಿರಲಿಲ್ಲ, ಈಗ ಎಲ್ಲವೂ ನಿಯಮಾನುಸಾರ ನಡೆಸಲಾಗುತ್ತಿದೆ, ಭೂವಶಕ್ಕೆ ಹಲವು ಪ್ರಕ್ರಿಯೆ ನಡೆಸಿ ಮುಂದಿನ ಕ್ರಮ ವಹಿಸಲಾಗುವುದು, ಶೀಘ್ರದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು. ನಮ್ಮಲ್ಲಿ ಈಗ ಹೈನುಗಾರಿಕೆಗೆ ಆಸ್ಟ್ರೇಲಿಯಾ ಮತ್ತು ಬೇರೆ ಬೇರೆ ಮಲೇಷ್ಯಾ ದೇಶಗಳಿಂದ ರಫ್ತು ಮಾಡ್ಕೊತಕ್ಕಂಥದ್ದು ಹೈನುಗಾರಿಕೆ ಒಂದೇ ಅಂತಕ್ಕಂಥದ್ದಲ್ಲ, ಈ ಕಾಳಿ ಪದಾರ್ಥಗಳನ್ನು ಕೂಡ ರಫ್ತು ಮಾಡ್ಕೊತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಹೋಗ್ತಾ ಇದೆ, ಇದು ತಪ್ಪು ಮಾಡ್ತಕ್ಕಂಥದ್ದು. ಈಗ ಇಲ್ಲಿರ್ತಕ್ಕಂಥ ರೈತರಿಗೆ ಸರ್ಕಾರ ಪ್ರೋತ್ಸಾಹ ಧನ ಕೊಡ್ತದೆ, ಆದರೂ ಕೂಡ ಹೈನುಗಾರಿಕೆ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ರೈತರಿಗೆ ಅದರಲ್ಲೂ ಕೂಡ ಲಾಭದಾಯಕವಾಗಿ ಕಾಣ್ತಾ ಇಲ್ಲ. ಅದರಿಂದ ರೈತರ ಜೀವನದಲ್ಲಿ ಆಟ ಆಡಬಾರದು ಕೇಂದ್ರ ಸರ್ಕಾರ, ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮಾಡ್ತಕ್ಕಂಥದ್ದು ಬಗ್ಗೆ ಕೇಂದ್ರ ಸರ್ಕಾರಕ್ಕೆ, ಅದೇ ನಾವು ವಿಧಾನಸೌಧದಲ್ಲಿ ಒತ್ತಾಯ ಮಾಡಿದ್ದೀವಿ, ಅದನ್ನು ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಲಿಕ್ಕೆ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೆ ಗೌರಮ್ಮ, ಉಪಾಧ್ಯಕ್ಷರಾದ ವೆಂಕಟರಂಗಯ್ಯ, ಸದಸ್ಯರಾದ ಯಶೋಧಮ್ಮ, ದರ್ಶನ್, ಮುಖಂಡರಾದ ರಾಜೇಶ್, ಧರ್ಮೇಗೌಡ, ಕಾರ್ತಿಕ್ ಎಂಟರ್ಪ್ರೈಸಸ್ನ ನಾರಾಯಣಗೌಡ, ಎಡಬಳಿ ಸುರೇಶ್, ಜೆಇ ಜಗದೀಶ್, ಪಿಡಿಒ ರಾಜಣ್ಣ ಇತರರು ಇದ್ದರು. ಗುಬ್ಬಿ ತಾಲೂಕಿನ ಎಸ್ ಕೋಡಿಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಗೀತಾ ಪ್ರತಾಪ್ ಅವಿರೋಧ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಾದಿಗೆ ನಡೆದ ಚುನಾವಣೆಯಲ್ಲಿ ಎಸ್ ಕೊಡಗಿಹಳ್ಳಿ 1ನೇ ಬ್ಲಾಕ್ ಸದಸ್ಯೆ ಗೀತಾ ಪ್ರತಾಪ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು. ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಮೀಸಲಿನ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಒಟ್ಟು 15 ಸದಸ್ಯರ ಸಮ್ಮುಖದಲ್ಲಿ ಗೀತಾ ಪ್ರತಾಪ್ ಅವಿರೋಧವಾಗಿ ಆಯ್ಕೆಯಾದರು. ಏಕೈಕ ಉಮೇದುವಾರಿಕೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೆಜೆ ಗಿರೀಶ್ ರಾಜೀನಾಮೆ ಸಲ್ಲಿಸಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು.
ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷೆ ಗೀತಾ ಪ್ರತಾಪ್, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತುಗಳನ್ನು ಒದಗಿಸಲು ಎಲ್ಲಾ ಸದಸ್ಯರ ವಿಶ್ವಾಸ ಗಳಿಸಿ ಜೊತೆಗೆ ಚುನಾಯಿತ ಪ್ರತಿನಿಧಿಗಳೆಲ್ಲರ ಮಾರ್ಗದರ್ಶನದಲ್ಲಿ ನಡೆಸಲಾಗುವುದು. ಮುಂಬರುವ ಬೇಸಿಗೆಯಲ್ಲಿ ತಲೆದೋರುವ ಕುಡಿಯುವ ನೀರಿನ ಸಮಸ್ಯೆಗೆ ತುರ್ತು ಕ್ರಮ ವಹಿಸಲಾಗುವುದು. ಮೂಲಭೂತ ಸವಲತ್ತುಗಳಾದ ನೀರು, ಚರಂಡಿ, ರಸ್ತೆ, ವಿದ್ಯುತ್ ಒದಗಿಸುವ ಜೊತೆಗೆ ಶೌಚಾಲಯ ನಿರ್ಮಾಣ ಕಡ್ಡಾಯ ಅನುಷ್ಠಾನಕ್ಕೆ ತರಲು ಬದ್ಧನಾಗಿರುತ್ತೇನೆ. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ ಎಲ್ಲೆಡೆ ಪಸರಿಸುವ ವೈರಲ್ ಜ್ವರದ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ವಹಿಸಲಾಗುವುದೆಂದರು. ಬಯಲು ಶೌಚಮುಕ್ತಗೊಳಿಸಲು ಕಡ್ಡಾಯ ಶೌಚಾಲಯ ನಿರ್ಮಾಣ ಮಾಡಿಸಲಾಗುತ್ತದೆ. ವಸತಿಹೀನರಿಗೆ ವಸತಿ ಯೋಜನೆ ಅಡಿಯಲ್ಲಿ ಮನೆಯನ್ನ ನೀಡಿ ಬಹುತೇಕ ಗುಡಿಸಲು ಮುಕ್ತ ಗ್ರಾಮಗಳನ್ನ ಮಾರ್ಪಾಡು ಮಾಡಲಾಗುವುದು ಎಂದ ಅವರು, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ಕ್ರಮ ವಹಿಸುವುದಾಗಿ ತಿಳಿಸಿದರು. ಚುನಾವಣೆಯಿಂದ ಗೆಲ್ಲಿಸಿದರೆ ಅವ್ರಿಗೆಲ್ಲರೂ ನನ್ನ ವಂದನೆಗಳು. ಮತ್ತೆ ಹಾಗೆ ನಾನು ಕುಡಿಯ ನೀರಿಗೆ ಮೊದಲನೇ ಆದ್ಯತೆ ಕೊಡ್ತೀನಿ. ಮತ್ತೆ ಒಳ ಚರಂಡಿ, ರಸ್ತೆ, ವಿದ್ಯುತ್ ಕಂಬಗಳನ್ನೆಲ್ಲ ನಿವಾರಿಸೋದಕ್ಕೆ ಮುಂದಾಗಿ ಮೊದಲನೇ ಪ್ರಯತ್ನ ಪಡ್ತಾ ಇದ್ದೀನಿ. ಮುಂದೆ ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ನಾನು ಪೂರೈಸಿಕೊಡ್ತೀನಿ. ಪಂಚಾಯತಿಯನ್ನು ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ನಾನು ಸಹಕಾರ ಪಡ್ತೀನಿ. ಶೌಚಾಲಯವನ್ನು ಮುಕ್ತ ಗ್ರಾಮವನ್ನಾಗಿ ಮಾಡ್ತೀನಿ. ಚುನಾವಣಾ ಪ್ರಕ್ರಿಯೆಯಲ್ಲಿ ಶಿರಸ್ತೆದಾರ್ ಗೋವಿಂದ ರೆಡ್ಡಿ ಇದ್ದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ವಿಎಸ್ಎಸ್ಎನ್ನ ಅಧ್ಯಕ್ಷರಾದಂತಹ ಡಿ ಮಂಜುನಾಥ್, ಉಪಾಧ್ಯಕ್ಷರಾದ ಬಸವರಾಜು, ಸದಸ್ಯ ತಿಮ್ಮೇಗೌಡ, ಮುಖಂಡರಾದ ಮುನಿಪ್ಪ ಪ್ರತಾಪ್, ಕಳಿಪಾಳ್ಯ ರಾಜು ಹಾಗೂ ಇತರರು ಸಿಹಿ ಹಂಚಿ ಸಂಭ್ರಮಿಸಿದರು. ಮಠದ ಅಭಿವೃದ್ಧಿಯನ್ನು ಸಹಿಸದೆ ನನ್ನ ವಿರುದ್ಧ ಷಡ್ಯಂತರ ರೂಪಿಸಲಾಗಿದೆ ಎಂದು ತಿಪಟೂರಿನ ಕಂಚಾಘಟ್ಟದ ಸ್ವಾಮೀಜಿಯವರು ಸ್ಪಷ್ಟಪಡಿಸಿದ್ದಾರೆ. ತಿಪಟೂರು ಮಠದ ಏಳಿಗೆ ಅಭಿವೃದ್ಧಿಯನ್ನ ಸಹಿಸದೆ ವೈಯಕ್ತಿಕ ಬೆಳವಣಿಗೆ ತಡೆಯಿತು, ಷಡ್ಯಂತ್ರ ರೂಪಿಸಿ ಮಠದ ಮತ್ತು ನನ್ನ ಘನತೆಗೆ ಚ್ಯುತಿ ತಂದಿರುವ ಪ್ರಯತ್ನ ನನಗೆ ತೀವ್ರ ನೋವುಂಟು ಮಾಡಿದೆ ಎಂದು ಕಂಚಾಘಟ್ಟದ ಷಡಕ್ಷರ ಮಠದ ಡಾಕ್ಟರ್ ಶ್ರೀ ರುದ್ರಮುನಿ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು. ನಗರದ ಕಂಚಾಘಟ್ಟದ ಶ್ರೀ ಷಡಕ್ಷರ ಮಠದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ವಿರುದ್ಧ ಬಿತ್ತರವಾಗಿರುವ ಲೈಂಗಿಕ ಘಟನೆಯ ಫೇಕ್ ವಿಡಿಯೋ ನನ್ನ ಜೀವನ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿದ್ದು, ನಾನು ತಪ್ಪು ಮಾಡಿಲ್ಲದಿರುವುದರಿಂದ ಷಡ್ಯಂತ್ರಗಳಿಗೆ ಹೆದರುವ ಅಗತ್ಯವಿಲ್ಲ. ಮಠದ ಬಾಂಧವರು ಭಕ್ತಾದಿಗಳ ನಂಬಿಕೆಗೆ ಚ್ಯುತಿ ಬರುವಂತಹ ಯಾವುದೇ ತಪ್ಪು ಕಾರ್ಯದಲ್ಲಿ ತೊಡಗಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ. ಆದರೂ ಕೆಲ ಕಿಡಿಕೇಡಿಗಳು ನನ್ನ ಹಾಗೂ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಊಹಾಪೋಹಗಳನ್ನು ಹಬ್ಬಿಸಲು ಮುಂದಾಗಿರುವುದು ಬೇಸರ ತರಿಸಿದೆ ಎಂದರು. ಕಳೆದ 6 ತಿಂಗಳ ಮೊದಲೇ ಪೂರ್ವ ನಿಗದಿಯಾಗಿದ್ದ ಇಂಡೋನೇಷ್ಯಾದಲ್ಲಿ ನಡೆಯುವ ವಿಶ್ವಶಾಂತಿ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು, ಅಕ್ಟೋಬರ್ 25ರವರೆಗೆ ಧಾರ್ಮಿಕ ಪ್ರವಾಸದಲ್ಲಿ ಭಾಗವಹಿಸಲಿದ್ದೇನೆ. ಚಿತ್ರದುರ್ಗದ ಮುರುಘಾಮಠದ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಠಾಧೀಶರುಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ನಾನು ಸಹ ತೆರಳುತ್ತಿದ್ದು, ಮಠದ ಬಗ್ಗೆ ನನ್ನ ಬಗ್ಗೆ ಊಹಾಪೋಹಗಳು, ಗಾಳಿ ಸುದ್ದಿಗಳು ಸೃಷ್ಟಿಯಾಗಿದ್ದು ಭಕ್ತರು ಕಿವಿಗೊಡಬಾರದು. ಮಠಾಧಿಪತಿಗಳ ಮೇಲೆ ಸುಳ್ಳು ಸುದ್ದಿ, ಸುಳ್ಳು ಆರೋಪ, ತೇಜೋವಧೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಮಾಡುವ ಜೊತೆಗೆ ನ್ಯಾಯ ಒದಗಿಸುವ ಸಲುವಾಗಿ ಕರ್ನಾಟಕ ಮಠಾಧಿಪತಿಗಳ ಸಂರಕ್ಷಣಾ ಸಂಘ ಅಥವಾ ಸಮಿತಿಯನ್ನ ತಿಪಟೂರಿನಲ್ಲಿ ರಚಿಸಲಾಗುವುದು ಎಂದರು. ನಮ್ಮ ನಾವೆಲ್ಲೂ ನಮ್ಮ ಕಾರ್ಯಕ್ರಮ ಏನಿದೆ ಅನ್ನುವಂತಹದ್ದನ್ನ ತಿಳಿಸಬೇಕು. ಮತ್ತು ಯಾವುದೇ ಸಂದರ್ಭದಲ್ಲಿ ಗಾಳಿ ಸುದ್ದಿಗಳು ಸಮಾಜದಲ್ಲಿ ಆಗಲಿ ಅಲ್ಲ, ಮತ್ತು ಅನೇಕ ನಮ್ಮ ಹೆಸರನ್ನು ಕೆಡಿಸಲಿಕ್ಕೆ ಹೊರಟಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಂದ ಗಾಳಿ ಸುದ್ದಿಗಳು ಒದ್ದಾಡುವಂಥದ್ದು ಬೇಡ ಅನ್ನುವಂಥ ದೃಷ್ಟಿಯಿಂದ ಕರೆದಿದ್ದೇನೆ. ಜೊತೆಗೆ ಮುಂದಿನ ತಿಂಗಳು ಈ ಮಠಾಧಿಪತಿಗಳ ಒಂದು ಸಂರಕ್ಷಣೆಗೋಸ್ಕರ ಕರ್ನಾಟಕ ರಾಜ್ಯ ಯುವ ಮಠಾಧಿಪತಿಗಳ ಸಂರಕ್ಷಣಾ ಸಮಿತಿ ಅಥವಾ ಸಂಘ ಅನ್ನುವಂಥದ್ದನ್ನು ರಿಜಿಸ್ಟರ್ ಮಾಡಿಸಿ ಮಠಗಳಿಗೇನಾದರೂ ಅನಾವಶ್ಯಕವಾಗಿ ಯಾವುದೇ ಮಠ ಇರ್ಬೋದು ಅಂತಹ ಮಠಗಳ ಮತ್ತು ಮಠಾಧಿಪತಿಗಳ ಮೇಲೆ ಇಂಥ ಸುಳ್ಳು ಸುದ್ದಿಗಳು, ಸುಳ್ಳು ಆರೋಪಗಳು, ಅವರನ್ನು ತೇಜೋವಧೆ ಮಾಡತಕ್ಕಂಥ ಕೆಲಸ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಈ ಸಂರಕ್ಷಣಾ ಸಮಿತಿ ಅಲ್ಲಿ ಅವರಿಗೆ ರಕ್ಷಣೆಯನ್ನು ನೀಡುವಂಥದ್ದು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಅದನ್ನು ಇಲ್ಲೇ ತಿಪಟೂರಿನಲ್ಲೇ ಸುಮಾರು 150-200 ಜನ ಮಠಾಧಿಪತಿಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಮುಖಾಂತರ ಸಂಘದ ಒಂದು ಪರಿಚಯವನ್ನು, ಸಂಘದ ಎಲ್ಲ ವಿಷಯಗಳನ್ನು ತಿಳಿಸುವಂಥ ಒಂದು ಕೆಲಸ ಮುಂದಿನ ತಿಂಗಳು ನಡೀತಾ ಇದೆ.
ಸುದ್ದಿಗೋಷ್ಠಿಯಲ್ಲಿ ಶಹಾಪುರ ತಾಲೂಕಿನ ಅತ್ತಿಗೂಡು ಮಠದ ಶ್ರೀ ಗಿರಿಮಲ್ಲೇಶ್ವರ ಸ್ವಾಮೀಜಿ, ಮುದ್ದರ್ಕಿಯ ಶ್ರೀ ಶ್ರೀಮಂತೇಶ್ವರ ಸ್ವಾಮೀಜಿ ಉಪಸ್ಥಿತರಿದ್ದರು. ತಿಪಟೂರು ತಾಲೂಕು ಜೆಡಿಎಸ್ ಅಧ್ಯಕ್ಷರಾಗಿ ತರಕಾರಿ ನಾಗರಾಜ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಕಾರ್ಯಾಧ್ಯಕ್ಷ ಶಿವಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಪಕ್ಷವನ್ನು ಸಂಘಟನೆ ಮಾಡಿ ಸದೃಢವಾಗಿ ಬೆಳೆಸಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಅಧಿಕಾರ ಹಿಡಿಯಬೇಕೆಂಬ ಉದ್ದೇಶದಿಂದ ಪಕ್ಷದ ವರಿಷ್ಠರು ಜಿಲ್ಲೆ ಮತ್ತು ತಾಲೂಕಿನ ಅಧ್ಯಕ್ಷರನ್ನ ನೇಮಕ ಮಾಡುತ್ತಿದ್ದು, ಅದೇ ತಿಪಟೂರು ತಾಲೂಕು ಅಧ್ಯಕ್ಷರನ್ನಾಗಿ ತರಕಾರಿ ನಾಗರಾಜು ಅವರನ್ನ ನೇಮಕ ಮಾಡಲಾಗಿದೆ ಎಂದು ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಶಿವಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಸಂಘಟನೆ ಅವಶ್ಯಕವಾಗಿದ್ದು ಪ್ರತಿಯೊಬ್ಬ ಕಾರ್ಯಕರ್ತನು ಪಕ್ಷಕ್ಕಾಗಿ ದುಡಿಯಬೇಕಿದೆ. ರೈತನ ಕಷ್ಟವನ್ನ ಅರ್ಥ ಮಾಡಿಕೊಂಡು ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಪಕ್ಷವೆಂದರೆ ಅದು ಜೆಡಿಎಸ್ ಪಕ್ಷ ಮಾತ್ರ. ಪಕ್ಷದ ವರಿಷ್ಠರಾದ ಹೆಚ್ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ರೈತರಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ರೈತರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರು ಮುಖಂಡರು ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಪಕ್ಷವನ್ನ ಸದೃಢ ಮಾಡಬೇಕಿದೆ. ನೂತನ ತಾಲೂಕು ಅಧ್ಯಕ್ಷರಾದ ತರಕಾರಿ ನಾಗರಾಜು ಅವರು ಪಕ್ಷದ ನಿಷ್ಠೆ, ಸಿದ್ಧಾಂತ, ತತ್ವಗಳನ್ನ ಪಾಲಿಸುತ್ತಾ ಪಕ್ಷವನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆಂದು ಪಕ್ಷದ ಬಾವುಟ ನೀಡಿ ಶುಭ ಹಾರೈಸಿದರು. ಒಂದು ರಾತ್ರಿ ಒಳಗಡೆ ನಾವು ಬದಲಾವಣೆ ಮಾಡಬಹುದು, ಆದರೆ ಸಂಘಟನೆ ಕಂಟಿನ್ಯೂಸ್ ಆಗಿರುತ್ತೆ. ಅದು ಹರಿತಕ್ಕಂಥ ನೀರಿದ್ದಲ್ಲಿ ಸಂಘಟನೆ ಮಾಡಿ ಮಾಡಿ ಹೇಗೆ ಒಂದು ಜೇನು ಹುಳು ತುಪ್ಪನ ಸಂಗ್ರಹಿಸಿ 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 ಆ ಹುಟ್ಟಿ ತುಂಬಿದ ನಂತರ ಹೆಂಗೆ ಒಂದೇ ದಿವಸ ಕುಯ್ಬೋದು, ಅದೇ ರೀತಿ ಆ ಸಂಘಟನೆ ಅನ್ನೋದು ಒಂದು ಜೇನು ಹುಳು ಇದ್ದಂಗೆ. ಅದು ಸಂಘಟನೆ ಮಾಡ್ತಾ ಮಾಡ್ತಾ ಹೋದಾಗ ಆ ತುಪ್ಪನ ರಾಜಕೀಯ ಚುನಾವಣೆ ಒಳಗಡೆ ಒಂದು ದಿವಸ ನಾವು ಕುಯ್ಕೋಬೋದು. ಅದಕ್ಕೋಸ್ಕರ ಚುನಾವಣೆಯನ್ನು ನಾವು ಒಂದು ರಾತ್ರಿ ಒಳಗೆ ಬದಲಾವಣೆ ಮಾಡ್ಬೋದು. ಸಂಘಟನೆಯನ್ನು ನಾವು ಕಂಟಿನ್ಯೂಯಸ್ ಆಗಿ ನಾವು ತಗೊಂಡೋಗ್ತಾ ಇರಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾಗಣ್ಣ ಅವರು ಇವತ್ತು ನಮಗೆಲ್ಲರಿಗಿಂತ ಹಿರಿಯರು, ಅನುಭವ ಇರ್ತಕ್ಕಂಥವರು. ಅವರನ್ನು ನಮ್ಮ ಹೈಕಮಾಂಡ್ ಆಯ್ಕೆ ಮಾಡಿದೆ. ಅದಕ್ಕೆ ನಾವು ನಮ್ಮ ತಾಲೂಕು ವತಿಯಿಂದ ಅವ್ರನ್ನ ಅಭಿನಂದಿಸ್ತೀವಿ. ನಮಗೇಗೆ ಹಳೆ ಕಮಿಟಿಗೆ ಜೆಡಿಎಸ್ ತಾಲೂಕು ಮಾಜಿ ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು ಮಾತನಾಡಿ, ಜಿಲ್ಲಾಧ್ಯಕ್ಷರಾದ ಆರ್ಸಿ ಅಂಜನಪ್ಪನವರು ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡಿದ್ದು, ತರಕಾರಿ ನಾಗರಾಜು ಅವರು ಹಿರಿಯರು ಹಾಗೂ ಎಪಿಎಂಸಿ ನಿರ್ದೇಶಕರಾಗಿದ್ದು ಸಾಕಷ್ಟು ಅನುಭವ ಹೊಂದಿದ್ದಾರೆ. ಹಿಂದಿನಿಂದಲೂ ಪಕ್ಷಕ್ಕಾಗಿ ಶ್ರಮಿಸುತ್ತಿದ್ದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಕ್ಕಾಗಿ ದುಡಿಯಲಿದ್ದಾರೆ ಎಂದರು. ನೂತನ ತಾಲೂಕು ಅಧ್ಯಕ್ಷ ತರಕಾರಿ ನಾಗರಾಜು ಮಾತನಾಡಿ, ಪಕ್ಷದ ಆಧಾರ ಸ್ತಂಭಗಳೆಂದರೆ ಅದು ಕಾರ್ಯಕರ್ತರು ಮಾತ್ರ. ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರಿಗೂ ಆದ್ಯತೆ ನೀಡಿ ಪಕ್ಷದಲ್ಲಿ ಸ್ಥಾನಮಾನ ನೀಡಲಾಗುವುದು. ಮಾಜಿ ಅಧ್ಯಕ್ಷರೇ, ಕಾರ್ಯಾಧ್ಯಕ್ಷರು, ಇವತ್ತು ನಿಮಗೆ ಎಲ್ಲದಕ್ಕೂ ಮುಖ್ಯವಾಗಿ ಕಾರ್ಯಾಧ್ಯಕ್ಷರದೇ ಇದು ಜವಾಬ್ದಾರಿ. ಮೊದಲು ಮುಂದೆ ಅವರು ನಾವು ಹಿಂದೆಯಿಂದ ನಾವು ಆ ಕಾಲದಲ್ಲಿ ಹಂಗೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತು ಅವರು ಮಾರ್ಗದರ್ಶನದಲ್ಲಿ ನಾವೆಲ್ಲನೂ ಕೆಲಸ ಮಾಡ್ತಾರೆ. ಅಧ್ಯಕ್ಷ ಆಗಿದ್ದರಿಂದಲೇ ಅವರ ಮಾರ್ಗದರ್ಶನದಲ್ಲಿ ಮತ್ತು ಹಿರಿಯ ಮಾಜಿ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಸದಸ್ಯರುಗಳ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ. ಆಮೇಲೆ ಎಲ್ಲರಿಗೂ ಸರ್ವರಿಗೂ ಸಮಾನ ಅವಕಾಶ, ಎಲ್ಲ ಸಮಾಜದ ಮುಖಂಡರುಗಳು ಅದರಲ್ಲಿ ಈ ಪಕ್ಷ ಸಂಘಟನೆ ವಿಚಾರದಲ್ಲಿ ಬಂದಾಗ ಯಾವುದೇ ಒಂದು ಕಮಿಟಿ ಮಾಡಬೇಕಾದ್ರೆ ಎಲ್ಲ ಸಮಾಜದವರಿಗೂ ನ್ಯಾಯಯುತವಾಗಿ ಅವರಿಗೆ ಕೊಡಬೇಕಾದಂಥ ಸ್ಥಾನಮಾನಗಳನ್ನು ನಾವು ಕೊಡ್ತೀವಿ ಅಂತ ಈ ಸಭೆಯಲ್ಲಿ ಭರವಸೆ ಕೊಡ್ತಾ ಇದ್ದೀವಿ. ಎಲ್ಲ ಹಿರಿಯ ಮುಖಂಡರುಗಳ ಮನೆ ಬಾಗಿಲಿಗೆ ಹೋಗಿ ಅವರ ಮನವೊಲಿಸಿ ಪಕ್ಷದ ಸಂಘಟನೆಗೆ ಸಲಹೆ ಸಹಕಾರ ಪಡೆಯುತ್ತೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ನಾಗರಾಜು, ಜೆಡಿಎಸ್ ಮುಖಂಡರುಗಳಾದ ಎನ್ಸಿ ರಮೇಶ್, ದೇವೇಗೌಡ, ವಿಶ್ವನಾಥ್, ಜಗದೀಶ್, ಗುರುಪ್ರಸಾದ್, ನಗರಸಭೆ ಮಾಜಿ ಸದಸ್ಯೆ ರೇಖಾ ಅನೂಪ್ ಮತ್ತಿತರರು ಹಾಜರಿದ್ದರು. ಈ ಬಾರಿ ಆಗ್ನೇಯ ಪದವೀಧರರ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಚಿಂತಾಮಣಿಯ ವಸಂತಕುಮಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಗಿಕೊಂಡು ಸಂಘ ಪರಿವಾರದಡಿಯಲ್ಲಿ ದುರ್ನಿತ ಪದವೀಧರ ಹಾಗೂ ಶಿಕ್ಷಕರ ಸಮಸ್ಯೆಗಳನ್ನ ಮನಗೊಂಡಿದ್ದೇನೆ. ಈ ಬಾರಿ ಆಗ್ನೇಯ ಪದವೀಧರ ಚುನಾವಣೆಯಲ್ಲಿ ಸ್ಪರ್ಧಾಕಾಂಕ್ಷಿಯಾಗಿದ್ದೆ ಎಂದು ವಸಂತ್ ಕುಮಾರ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರದ ವಸತಿ ಗೃಹದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಮತ್ತು ಉನ್ನತ ಶಿಕ್ಷಕರು ಹಾಗೂ ಅತಿಥಿ ಉಪನ್ಯಾಸಕರ ಸಮಸ್ಯೆ ನೀಗಿಸುವ ನಿಟ್ಟಿನಲ್ಲಿ
ಸಮರ್ಥ ಕೆಲಸ ಮಾಡುವೆ ಎಂದು ತಿಳಿಸಿದರು. ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಬರಪೀಡಿತ ಬಯಲುಸೀಮೆ ಯುವಕರಿಗೆ ಬೃಹತ್ ಕಂಪನಿಗಳ ಮೂಲಕ ಉದ್ಯೋಗ ಮೇಳವನ್ನ ನಡೆಸಿ ಉದ್ಯೋಗ ಕಲ್ಪಿಸುವೆ ಎಂದರು. ಪ್ರಸ್ತುತ ಬೆಂಗಳೂರು ವಿವಿಯ ಸಿಂಡಿಕೇಟ್ ಸದಸ್ಯನಾಗಿದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಪದವಿ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯ ಸಮಸ್ಯೆ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಹಲವು ವಿದ್ಯಾರ್ಥಿಗಳ ಸಮಸ್ಯೆ ನಿವಾರಿಸಿದ್ದೇನೆ ಎಂದರು. ಪದವೀಧರರ ನೋಂದಣಿ ನಡೆಯುತ್ತಿದ್ದು ಪ್ರತಿಯೊಬ್ಬರು ನೋಂದಣಿ ಮಾಡಿಸಿ ಮತದಾನದ ಹಕ್ಕು ಪಡೆಯಬೇಕೆಂದು ಸಲಹೆ ನೀಡಿದರು. ಐಎಎಸ್ ಕೆಎಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತರಬೇತಿ ನೀಡತಕ್ಕಂತ ಒಂದು ಕೇಂದ್ರವನ್ನ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ. ಮುಂದೆ ಕೂಡ ನನ್ನ ಯೋಜನೆಯ ಆ ಒಂದು ಗುರಿಯನ್ನು ನಾನು ಇಟ್ಕೊಂಡಿದ್ದೇನೆ. ಮುಂದೆ ಇದರ ಜೊತೆಗೆ ಒಂದು ಉದ್ಯೋಗ ಮೇಳ ಹಾಗೆ ಕೆಎಎಸ್ ಐಎಎಸ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಕಂಪನಿಗಳನ್ನು ಇನ್ನೊಂದನ್ನ ಆಹ್ವಾನ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ನಾನು ಹೋರಾಟದ ಮೂಲಕ ಬಂದಿರತಕ್ಕಂಥವನಾಗಿರೋದ್ರಿಂದ ನಾನು ವಿದ್ಯಾರ್ಥಿ ನಾಯಕನಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹೋರಾಟದ ಮೂಲಕ ನಾನು ಒಬ್ಬ ಸಿಂಡಿಕೇಟ್ ಸದಸ್ಯನಾಗಿ ಇವತ್ತು ವಕೀಲನಾಗಿ ಇವತ್ತು ಈ ಕ್ಷೇತ್ರವನ್ನು ಆಯ್ಕೆ ಮಾಡಲಿಕ್ಕೆ ಇನ್ನೊಂದು ಏನಪ್ಪಾ ಅಂತಂದರೆ, ಇವತ್ತು ಅನೇಕ ಯುವಕರು ಸಾಕಷ್ಟು ಚಿಂತನೆಗಳನ್ನು ಇಟ್ಕೊಂಡಿದ್ದಾರೆ. ಆ ಥರದ ಒಂದು ಪ್ಲಾಟ್ಫಾರ್ಮ್ ಅನ್ನು ಅನೇಕ ಮೂಲಗಳಲ್ಲಿ ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದ್ರ ಮೂಲಕ ಸರ್ಕಾರದ ಒಂದು ಕಿವಿಯನ್ನು ತರಿಸಿ ವಿಧಾನ ಪರಿಷತ್ನಲ್ಲಿ ಅವರನ್ನು ಮನಗಂಡು ಅನೇಕ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನು ಮಾಡೋ ಒಂದು ಯೋಜನೆಯನ್ನು ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೇನೆ. ನಾನೆಲ್ಲೋ ಕೂಡ ಹೇಳ್ತಿರ್ತಕ್ಕಂಥದ್ದು ಮಿತ್ರರೆ, ಈ ಕ್ಷೇತ್ರದಲ್ಲಿ ಕೂತು ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಕೂಡ ಹೇಳ್ತಿರ್ತಕ್ಕಂಥದ್ದು ನಮಗೇನಾದರೂ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಪದವೀಧರರು, ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ನಾನು ಸಂಪೂರ್ಣವಾಗಿ ನಿರ್ವಹಿಸ್ತೀನಿ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ನಾನು ನಮ್ಮೆಲ್ಲ ಪದವೀಧರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮಿತ್ರರೇ, ಚುನಾವಣೆ ಬರ್ತದೆ ಮೇ ಜೂನ್ಗೆ. ಈ ಸಂದರ್ಭದಲ್ಲಿ ಎಬಿವಿಪಿ ಮುಖಂಡರಾದ ಮಂಜುನಾಥ್ ರೆಡ್ಡಿ, ಸುರೇಶ್ ಹಾಗೂ ಮುಖಂಡರುಗಳು ಹಾಜರಿದ್ದರು. ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಗುಬ್ಬಿ ತಾಲೂಕಿನ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ಹಲವು ಹಳ್ಳ ಕೊಳ್ಳಗಳು ತುಂಬಿ ತುಳುಕುತ್ತಿದ್ದು ರೈತರ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷದಿಂದ ಹರಿಯದ ಹಳ್ಳ ಕೊಳ್ಳಗಳು ಸೋಮವಾರ ರಾತ್ರಿ ಬಿದ್ದ ಮಳೆಗೆ ತುಂಬಿ ತುಳುಕುತ್ತಿದ್ದ ರೈತರ ಮೊಗದಲ್ಲಿ ಮಂದಹಾಸವನ್ನು ಬೀರುತ್ತಿದೆ. ತಾಲೂಕಿನ ನಿಟ್ಟೂರು, ಕಡಬ, ಹಾಗಲವಾಡಿ, ಸಿಎಸ್ಪುರ, ಚೇಲೂರು ಹಾಗೂ ಇನ್ನಿತರೆ ಕೆಲವು ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದ್ದು ಸಾಕಷ್ಟು ಚೆಕ್ ಡ್ಯಾಂಗಳು, ಚಿಕ್ಕ ಪುಟ್ಟ ಅಣೆಕಟ್ಟೆಗಳು ತುಂಬಿದ್ದು ಮಂಗಳವಾರದ ಮಧ್ಯಾಹ್ನದವರೆಗೂ ಸಹ ನೀರು ಕೆರೆ ಕಟ್ಟೆಗಳತ್ತ ಹರಿಯುತ್ತಲೇ ಇತ್ತು. ತಾಲೂಕಿನ ಬಂಡಿಹಳ್ಳಿ, ದೊಡ್ಡಗುಣಿ, ಕೊಂಡ್ಲಿ, ತಗ್ಗೆಹಳ್ಳಿ, ಆಗಲವಾಡಿ ಭಾಗದ ಕೈಮರ, ಮಠ ಸೇರಿದಂತೆ ಹಲವು ಭಾಗದ ಹಳ್ಳ ಕೊಳ್ಳಗಳು ತುಂಬಿದ್ದು ಮುಂಜಾನೆಯಿಂದಲೇ ರೈತರು ಹರಿಯುತ್ತಿರುವ ಹಳ್ಳ ಕೊಳ್ಳಗಳನ್ನು ನೋಡಿ ಖುಷಿಪಟ್ಟರು. ಯುವಕರ ದಂಡು ತಮ್ಮ ಮೊಬೈಲ್ಗಳಲ್ಲಿ ಹರಿಯುತ್ತಿರುವ ನೀರನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಖುಷಿಯನ್ನು ಹಂಚಿಕೊಳ್ಳುತ್ತಿರುವುದು ಕಂಡು ಬಂದಿತ್ತು. ಮಂಗಳವಾರ ಬೆಳಗ್ಗೆ 7 ಗಂಟೆಯವರೆಗೂ ಮಳೆಯ ಹನಿ ಬೀಳುತ್ತಲೇ ಇತ್ತು. 4 ದಿನಗಳ ಕಾಲ ತೋಟದ ಒಳಗೆ ಹೋಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗುಬ್ಬಿ ಪಟ್ಟಣದ ರೈಲ್ವೆ ಅಂಡರ್ಪಾಸ್ನಲ್ಲಿ ಸಾಕಷ್ಟು ನೀರು ನಿಂತಿರುವುದರಿಂದ ಅಮ್ಮನಘಟ್ಟ, ಬಿದಿರೆ ಇನ್ನಿತರೆ ಭಾಗಗಳಿಗೆ ತೆರಳಲು ಸಾರ್ವಜನಿಕರ ಸ್ಥಿತಿ ಹೇಳತೀರದಾಗಿದೆ. ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಸಹ ಈ ಸಮಸ್ಯೆ ಕಂಡು ಬಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.